ಬೆಂಗಳೂರು ನಗರದ ಸದಾಶಿವ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಬಳೆದು ಅವಮಾನಿಸಲಾಗಿದ್ದು ಅದೇ ರೀತಿ ಬೆಳಗಾವಿ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ವಿರೂಪಗೊಳಿಸಿದ್ದಾರೆ ಹಾಗೂ ಸದರಿ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಕನ್ನಡ ನಾಡ ಧ್ವಜವನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಿದ್ದು ಸದರಿ ಇವರ ಮೇಲೆ ಯೋಗ್ಯವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಕನ್ನಡ ನಾಡಿನಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಅನ್ನ ತಮ್ಮರಂದಿರಂತೆ ಅನ್ಯೋನ್ಯವಾಗಿ ಸಹ ಬಾಳ್ವೆಯಿಂದ ಬೆಳೆದು ಬಂದಿದ್ದು ಇರುತ್ತದೆ ಕನ್ನಡ ನಾಡಿನಲ್ಲಿ ಕನ್ನಡ ಅನ್ನವನ್ನು ತಿಂದು ಮಹಾರಾಷ್ಟ್ರದ ಪರ ಜಯ ಘೋಷಣೆ ಮಾಡುವವರ ಮೇಲೆ ಎಂಎಸ್ ಪುಂಡರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಜಮಖಂಡಿಯ ಮರಾಠ ಸಮಾಜದ ಹಾಗೂ ಹಿಂದೂ ಪರ ಸಂಘಟನೆಗಳ ಮೂಲಕ ತಹಸೀಲ್ದಾರರ ಜಮಖಂಡಿಯವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಬಸವರಾಜ್ ಬಡಿಗೇರ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಜಮಖಂಡಿ ವಿಷಯ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಮಸಿ ಬಳಿದು ಪ್ರತಿಮೆ ವಿರೂಪಗೊಳಿಸಿದ್ದು ಮತ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಧ್ವಜ ಸುತ್ತಿರುವವರ ಹಾಗೂ ಎಂಎಸ್ ಪುಂಡ್ರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಈ ಬೇರ್ಕಾನ್ ವಿಷಯಕ್ಕೆ ಸಂಬಂಧಿಸಿದಂತೆ ಸದರಿ ಬೆಂಗಳೂರು ನಗರ ಸದಾಶಿವ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಬೆಳೆದು ಅವಮಾನಿಸಿದ್ದಾರೆ ಅದೇ ರೀತಿ ಬೆಳಗಾವಿ ನಗರದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ವಿರೂಪಗೊಳಿಸಿದ್ದಾರೆ ಹಾಗೂ ಸದರಿ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಕನ್ನಡ ನಾಡ ಧ್ವಜವನ್ನು ಬೆಂಕಿ ಹಾಕಿ ಸುಟ್ಟಿದ್ದು ಸದರಿಯವರ ಮೇಲೆ ಯೋಗ್ಯವಾದ ನಿರ್ದಾಕ್ಷಿಣ್ಯವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಕನ್ನಡ ನಾಡಿನಲ್ಲಿ ಕನ್ನಡಿಗರು ಮತ್ತು ಮರಾಠರು ಅಣ್ಣ ತಮ್ಮಿದರಂತೆ ಅನ್ಯೋನ್ಯವಾಗಿ ಸಹಬಾಳ್ವೆಯಿಂದ ಬೆಳೆದು ಬಂದಿದ್ದು ಇರುತ್ತದೆ ವೀರರಾಣಿ ಚೆನ್ನಮ್ಮ ಹಾಗೂ ಜಗಜ್ಯೋತಿ ಬಸವೇಶ್ವರ ಈ ಕನ್ನಡ ನಾಡಿನಲ್ಲಿ ಕನ್ನಡ ಅನ್ನವನ್ನು ತಿಂದು ಮಹಾರಾಷ್ಟ್ರದ ಪರ ಜಯಘೋಷ ಮಾಡುವ ಮೇಲೆ ಎಂಬಿಎಸ್ ಪುಂಡರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಈ ಮೂಲಕ ಸಮಸ್ತ ಮರಾಠ ಸಮಾಜ ಹಾಗೂ ಹಿಂದೂ ಪರ ಸಂಘಟನೆಗಳ ಮೂಲಕ ವಿನಂತಿಸುತ್ತೇವೆ ವಂದನೆಗಳೊಂದಿಗೆ